ಕೇಂದ್ರ ಸರ್ಕಾರ ಕೊರೋನೋತ್ತರ ದಿನಗಳ ಚೇತರಿಕೆ ಸಲುವಾಗಿನ ತನ್ನ ಅನ್ಲಾಕ್ ಮಾರ್ಗಸೂಚಿಯ ಐದನೇ ಭಾಗದ ನಿರ್ಬಂಧಗಳ ಸಡಿಲಿಕೆ ನೀತಿಯನ್ನು ಹೊರಬಿಟ್ಟಿದೆ. ಈ ಮಾರ್ಗಸೂಚಿ ಪ್ರಕಾರ ಸಿನಿಮಾ ಮಂದಿರಗಳು, ಈಜುಕೊಳ ಸೇರಿದಂತೆ ಜನಚಟುವಟಿಕೆಯ ಮನೋರಂಜನಾ ತಾಣಗಳು ಬೇಗ ಮುದ್ರೆಯಿಂದ ಮೈಕೊಡುವಿ ನಿಲ್ಲಲು ಅವಕಾಶ ಮಾಡಲಾಗಿದೆ. ಸರ್ಕಾರದ ಈ ನಿರ್ಧಾರ ಸೊರಗಿದ ಚಿತ್ರರಂಗಕ್ಕೆ ಕೊಂಚ ಚೇತರಿಕೆ ನೀಡಿದರೂ ಚಿತ್ರೋದ್ಯಮಕ್ಕೆ ಮಾತ್ರ ಫಲ ಕೊಡುವಲ್ಲಿ ವಿಫಲವಾಗಿದೆ. ಸರ್ಕಾರ ಬಿಡುಗಡೆ ಮಾಡಿರುವ ಮಾರ್ಗಸೂಚಿ ಬಾಗಿಲು ತೆರೆಯುವ ಅವಕಾಶ ಪಡೆದಿರುವ ಚಿತ್ರಮಂದಿರಗಳು ತನ್ನ ಒಟ್ಟು ಸಾಮರ್ಥ್ಯದ ಶೇಕಡ 50ರಷ್ಟು ಪ್ರೇಕ್ಷಕರನ್ನು ಒಳಗೊಂಡು ಚಿತ್ರ ಪ್ರದರ್ಶನ ನಡೆಸಲು ಅವಕಾಶ ಮಾಡಿಕೊಟ್ಟಿದೆ. ಅರ್ಧ ವರ್ಷದ ಕಾಲ ಮುಚ್ಚಿ ನಿಂತಿದ್ದ ಚಿತ್ರಮಂದಿರಗಳಿಗೆ ಸರ್ಕಾರದ ಈ ನಿಯಮಾವಳಿ ಖಾಲಿ ಕೋಣೆಯೊಳಗೆ ಕಿಂಡಿಯಲ್ಲಿ ಬೆಳಕು ಹರಿಸಿದಂತಾಗಿದೆ. ಹತ್ತಾರು ದಶಕಗಳ ಇತಿಹಾಸ ಹೊಂದಿರುವ ಕನ್ನಡ ಚಿತ್ರರಂಗದಲ್ಲಿ ತಿಂಗಳುಗಳ ಕಾಲ ಚಿತ್ರಮಂದಿರಗಳನ್ನು ಮುಚ್ಚುವ ಇಂತಹ ದಿನಗಳು ಬರುತ್ತದೆ ಎನ್ನುವ ನಿರೀಕ್ಷೆ ಇರಲಿಲ್ಲ. ಇದ್ದಿದ್ದರಲ್ಲಿ ತಕ್ಕ ಮಟ್ಟಿಗೆ ಚಿತ್ರೋದ್ಯಮವನ್ನು ನಂಬಿಕೊಂಡಿದ್ದವರಿಗೆ ಅನ್ನಾಹಾರವನ್ನು ಕೊಡಿಸುವ ಮಟ್ಟಿನ ಶಕ್ತಿಯನ್ನಷ್ಟೇ ಸ್ಯಾಂಡಲ್ವುಡ್ ಪಡೆದುಕೊಂಡಿತ್ತು. ಆದರೆ 2000 ಇಸವಿಯಿಂದೀಚೆಗೆ ಆದ ಬದಲಾವಣೆ ಸ್ಯಾಂಡಲ್ವುಡ್ಗೂ ಹೊಸ ಉದ್ಯಮದ ಹಾಗೂ ಹಣದ ಹರಿವಿನ ಸೆಲೆಯನ್ನು ಹೊತ್ತು ತಂದಿತ್ತು. ಕೋಟಿ ಬಹುಕೋಟಿ ವೆಚ್ಚದ ಚಿತ್ರಗಳು ಸೆಟ್ಟೇರುವ ಮೂಲಕ ಸ್ಯಾಂಡಲ್ವುಡ್ನಲ್ಲೂ ದೇಶದ ಚಿತ್ರೋದ್ಯಮದಲ್ಲಿ ಗುರುತಿಸಿಕೊಳ್ಳುವಂತಾಯಿತು. ತೀರಾ ಇತ್ತೀಚೆಗೆ ತೆರೆ ಕಂಡ ಕೆಜಿಎಫ್ ಚಿತ್ರ ಇಡೀ ದೇಶವನ್ನೇ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿತು. ಆ ಮೂಲಕ ರಾಜ್ಕುಮಾರ್ ಕಾಲದಲ್ಲಿದ್ದ ಸೊಬಗು ಮರಳಿ ಕನ್ನಡ ಚಿತ್ರೋದ್ಯಮಕ್ಕೆ ದೊರಕುವಂತಾಗಿತ್ತು. 20ನೇ ಶತಮಾನದಲ್ಲಾದ ಬದಲಾವಣೆ ಪರಿಣಾಮ ಕನ್ನಡದಲ್ಲೂ ಕೋಟಿ ಲೆಕ್ಕದಲ್ಲಿ ಸಂಭಾವನೆ ಪಡೆಯುವ ನಟ ನಟಿಯರ ಪಟ್ಟಿಯನ್ನೇ ಹುಟ್ಟಿಸಿಬಿಟ್ಟಿತು. ಅಂದು ಬದುಕಾಗಿ ಬೇಕಾಗಿದ್ದ ಚಿತ್ರೋದ್ಯಮ ನಂತರದ ದಿನಗಳಲ್ಲಿ ಬದುಕೇ ಆಗಿಬಿಟ್ಟಿತು. ನೇಮಿನ ಜೊತೆಗೆ ಫೇಮನ್ನು ಎದೆ ಚಿತ್ರರಂಗ ನೀಡಿ ಸ್ಯಾಂಡಲ್ವುಡ್ ಜನಕ್ಕೆ ಜನಮಾನಸದಲ್ಲಿ ಹೊಸ ಸ್ತರವನ್ನೇ ನಿರ್ಮಿಸಿಕೊಟ್ಟಿತು. ಹೇಗಿದ್ದ ಚಿತ್ರರಂಗಕ್ಕೆ ಸಡನ್ ಶಾಕ್ ನೀಡಿತು ಕೊರೋನಾ ಮಾರಿ. ಸಾಮಾಜಿಕ ಪಿಡುಗಿನ ಕಾರಣದಿಂದ ಚಿತ್ರಮಂದಿರಗಳು ಮುಚ್ಚುವಂತಾಗಿದ್ದು ಈಗ ಇತಿಹಾಸ. ಈಗ ಮತ್ತೆ ಧೂಳು ಹಿಡಿದ ಪರದೆಗಳನ್ನು ಕೊಡವಿಕೊಂಡು ಕೊರೋನಾದ ನಂತರದ ದಿನಗಳಲ್ಲಿ ಮತ್ತದೇ ಪ್ರೇಕ್ಷಕರ ಸಿಳ್ಳೆ ಕೇಕೆಗಳಿಗಾಗಿ ಹೊಸ ಮಾರ್ಗಸೂಚಿ ಹೊತ್ತು ನಿಂತು ಚಿತ್ರಮಂದಿರಗಳು ತೆರೆದು ನಿಂತಿವೆ. ಆದರೆ ತನ್ನ ಹಿಂದಿನ ಗತವೈಭವದ ದಿನಗಳು ಮರಳಿ ಬರುವವೋ ಎನ್ನುವುದು ಚಿತ್ರಮಂದಿರದ ಚಿಂತೆ. ಯಾಕಂದರೆ ಬದಲಾದ ಕಾಲಮಾನ ಎಲ್ಲವನ್ನೂ ಬದಲಿಸಿಬಿಟ್ಟಿದೆ. ಸಿನಿಮಾ ಮಂದಿರದ ಸ್ಥಳಗಳನ್ನು ಅಂತರ್ಜಾಲ ಆಧರಿಸಿ ಒಟಿಟಿ ವೇದಿಕೆಗಳು ಆವರಿಸಿರುವುದು ಚಿತ್ರಮಂದಿರಗಳ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿದೆ. ಅಂತರ್ಜಾಲ ಮಾಧ್ಯಮ ದೇಶದೊಳಗೆ ಪಡೆದುಕೊಂಡ ಅನಿರೀಕ್ಷಿತ ಬಲ ಚಿತ್ರರಂಗಕ್ಕೆ ನೇರ ಹೊಡೆತ ನೀಡಿದೆ. ವಾರ ತಿಂಗಳುಗಟ್ಟಲೆ ಚಿತ್ರಮಂದಿರ ತುಂಬಿದೆ ಎಂಬ ಪ್ರದರ್ಶನದ ಬೋರ್ಡ್ಗಳನ್ನು ಹಾಕುತ್ತಿದ್ದ ಕಾಲವೀಗ ಬದಲಾಗಿ ಹೋಗಿದೆ. ಬಿಡುಗಡೆಯಾದ ವಾರಕ್ಕೆ ಚಿತ್ರಗಳು ಥಿಯೇಟರ್ನಿಂದ ಎತ್ತಂಗಡಿಯಾಗುವ ಸನ್ನಿವೇಶ ನಿರ್ಮಾಣವಾಗಿದೆ. ಇದರ ಜೊತೆಗೆ ಯಾವುದೇ ಕಾಲದಲ್ಲೂ ಎಲ್ಲೇ ಕೂತರೂ ನಿಗದಿತ ಪ್ರಮಾಣದ ಶುಲ್ಕ ಪಾವತಿಸಿ ಎಷ್ಟು ಮಂದಿಯಾದರೂ ಸಿನಿಮಾ ನೋಡುವ ವ್ಯವಸ್ಥೆ ಈಗ ಮನರಂಜನಾ ಪ್ರಿಯರಿಗೆ ಒದಗಿ ಬಂದಿದೆ. ಅಂತರ್ಜಾಲದ ಮೂಲಕ ಸಿನಿಮಾ ಸೇವೆ ಒದಗಿಸಿಕೊಂಡು ಒಟಿಟಿ ಮಾಧ್ಯಮಗಳ ಈ ಪ್ರಯತ್ನದಿಂದಾಗಿ ಸಿನಿಮಾ ಮಂದಿರಗಳ ಕಡೆ ಹೋಗುವ ಪ್ರೇಕ್ಷಕ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಎನ್ನುವುದು ಈಗ ಬಹಿರಂಗ ಸತ್ಯ. ಈಗ ಸರ್ಕಾರ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದೆ, ಅದನ್ನು ನಾವು ಸ್ವಾಗತಿಸಲೇಬೇಕಾಗುತ್ತೆ. ಆದರೆ ನಮ್ಮ ನಿರ್ಮಾಪಕರ ಸಮಸ್ಯೆಗಳು ತುಂಬ ಇದೆ. ಈಗ ನಮಗೆ ಏನೇನು 100% ಆಕ್ಯುಪೆನ್ಸಿ ಕೊಟ್ಟರೆ ನಮಗೆಲ್ಲ ವರ್ಕೌಟ್ ಆಗೋದು.
ನಾವು ಹಿಂದೆ ಮಾಡಿದ್ದು 100% ಆಕ್ಯುಪೆನ್ಸಿ ಥಿಯೇಟರ್ನ ಕಲೆಕ್ಷನ್ಸ್ ಇಟ್ಕೊಂಡೆ ಸಿನಿಮಾ ಮಾಡೋದು ನಮ್ಮ ನಿರ್ಮಾಪಕರು ಕೆಲವು ಪಿಕ್ಚರ್ಗಳು 50 ಕೋಟಿ 60 ಕೋಟಿ 100 ಕೋಟಿ ತನಕಲ್ಲೂ ಮಾಡೋವಂಥ ನಮ್ಮ ಚಿತ್ರಗಳು ಕರ್ನಾಟಕದಲ್ಲಿ ಮಾಡೋವಂಥ ಮಾಡಿದ್ದಾರೆ ಆಲ್ರೆಡಿ ಸೊ ಇಂಥ ಚಿತ್ರಗಳಿಗೆ 50% ಯಾವುದೇ ಕಾರಣಕ್ಕೂ ವರ್ಕೌಟ್ ಆಗಲ್ಲ ಅದು ಒಂದು ಕೆಲವು ಅವರುಗಳಿಗೆ ವರ್ಕೌಟ್ ಆಗೋದು ಆದರೆ ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಎಷ್ಟೋ ಈ ಕೆಲವು ಸಮಾರಂಭಗಳು ಮಾಡ್ತಿದ್ದಾರೆ ಈ ಕೆಲವು ಎಲೆಕ್ಷನ್ಗಳು ಮಾಡ್ತಿದ್ದಾರೆ ಇವೆಲ್ಲ ಮಾಡ್ತಾರೆ ಸಿನಿಮಾಕ್ಕೆ ನಾವು ಚಿತ್ರಮಂದಿರಕ್ಕೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ ಒಂದು ಸೂತ್ರವನ್ನು ಏನು ನಾವು ನಿಯಮ ನಿಯಮ ಇದೆ ಸರ್ಕಾರದ ನಿಯಮಗಳಿದೆಯಲ್ಲ ಆ ನಿಯಮಗಳನ್ನ ಇನ್ನೂ ಯಾವ ರೀತಿ ಸ್ಟ್ರಿಕ್ಟ್ ಮಾಡಿ ನಾವು ಒಂದು ಸ್ಯಾನಿಟೈಸರ್ ಇರ್ಬೋದು ಒಂದು ಟೆಂಪರೇಚರ್ ಇರ್ಬೋದು ಇನ್ನೂ ಏನೇನು ಮಾಡಬೇಕು ಅದನ್ನು ಮಾಡಿ 100% ಆಕ್ಯುಪೆನ್ಸಿ ಕೊಟ್ಟರೆ ನಮ್ಮ ನಿರ್ಮಾಪಕರಿಗೆ ಭಾಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ಕೊಂಡು ಬಟ್ ನಮ್ಮಲ್ಲಿ ಏನಾಗಿದೆ ಈಗ ಅದಕ್ಕಿನಲ್ಲಿ ಮುಖ್ಯವಾಗಿ ಅವರು ಹಾಕಿದ ಬಂಡವಾಳ ನಮಗೆ ವಾಪಸ್ ಬರಬೇಕಾಗಿದೆ ಅದಕ್ಕೇನು ಮಾಡಬೇಕು ಅನ್ನೋ ಸರ್ಕಾರವೂ ಕೂಡ ಅದಕ್ಕೊಂದು ಒಂದು ತೀರ್ಮಾನ ತಗೊಳ್ಬೇಕಾಗುತ್ತೆ ನಮ್ಮಲ್ಲಿ 100% ಆಕ್ಯುಪೆನ್ಸಿ ಇದ್ದಾಗ ನಮಗೆ ನಿರ್ಮಾಪಕರು ತಿರ್ಗಾ ಅವ್ರಿಗೆ ಬಂಡವಾಳ ವಾಪಸ್ ಬರ್ತದೆ ತೆಗಿ ಅವರು ಮುಂದೆ ಚಿತ್ರಗಳನ್ನು ತಿರ್ಗಾ ಮಾಡಬೇಕಾಗುತ್ತೆ ಜೊತೆಗೆ ಚಿತ್ರಮಂದಿರದಲ್ಲೂ ಕೂಡ ನಮಗೆ ಸಹಕರಿಸಬೇಕಾಗುತ್ತೆ ಆಮೇಲೆ ಯುಎಫ್ಓ ಕ್ಯೂಬ್ನವರು ಸಹಕರಿಸಬೇಕಾಗುತ್ತೆ ಚಿತ್ರಮಂದಿರ ಹಿಂದೆ ಒಂದು ಯಾವುದೋ 4 ಲಕ್ಷ ಬಾಡಿಗೆ ಆಗ್ತದೆ ಒಂದು ಥಿಯೇಟ್ರಿಗೆ ಇವರು 4 ಲಕ್ಷ ಕೊಡಿ ಅಂದರೆ ಕಷ್ಟ ಆಗುತ್ತೆ ಅವರು ಪರ್ಸೆಂಟೇಜ್ ಅಡ್ಜಸ್ಟ್ ಆಗಬೇಕು ಆ ಒಂದು ಕಂಡೀಷನಲ್ಲಿ ತೀರ್ಮಾನ ಒಂದು ಬಿಡುಗಡೆ ಅಂತ ನಿರ್ಮಾಪಕರಿಗೆ ಅನುಕೂಲ ಆಗುತ್ತೆ ಹೊರತು ದೊಡ್ಡ ದೊಡ್ಡ ನಿರ್ಮಾಪಕರಿಗೆ ಅನುಕೂಲ ಆಗಲ್ಲ ಇದು ನಾವು ವಾಣಿಜ್ಯ ಮಂಡಳಿ ಚರ್ಚೆ ಮಾಡ್ತೀವಿ ಪ್ರದರ್ಶಕರು ಬರ್ತಾರೆ ನಿರ್ಮಾಪಕರು ಬರ್ತಾರೆ ವಾಣಿಜ್ಯ ಮಂಡಳಿನಲ್ಲಿ ನಾವು ಒಂದು ಸಭೆ ಕರೀಲಿಕ್ಕೆಲ್ಲ ಏರ್ಪಡಿಸ್ತಿದ್ದಾರೆ ಅದು ಕರೆದು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಚಿತ್ರಮಂದಿರದ ಬಾಡಿಗೆನ ತಗೋಬೇಕಾ ಅವರು ಪರ್ಸೆಂಟೇಜಲ್ಲಿ ತಗೋಬೇಕಾ ಮಾಡಬೇಕಾ ಅನ್ನೋದು ಚರ್ಚೆ ಆಗುತ್ತೆ ಅಲ್ಲಿ ನಿರ್ಮಾಪಕ ಯಾವ ನಿರ್ಮಾಪಕರಿಗೆ ಎಷ್ಟು ಯಾವ ರೀತಿ ವರ್ಕೌಟ್ ಆಗುತ್ತೆ ಇದರೆಷ್ಟು ನಮಗೆ ಅನುಕೂಲ ಅನಾನುಕೂಲಗಳೆಲ್ಲ ನಾವು ಚರ್ಚೆ ಮಾಡ್ತೀವಿ ಹೀಗೆ ಎಲ್ಲವೂ ಇದ್ದು ಕುಂಟುತ್ತಾ ಸಾಗುತ್ತಿದ್ದ ಚಿತ್ರೋದ್ಯಮ ಹಾಗೂ ಚಿತ್ರಮಂದಿರಗಳಿಗೆ ಈಗ ಸರ್ಕಾರ ಕೊರೋನೋತ್ತರ ಘೋಷಿಸಿರುವ ವಿನಾಯಿತಿ ರಾಕ್ಷಸನ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ ಹೊಯ್ದಂತಾಗಿದೆ ಸರ್ಕಾರದ ಹೊಸ ಮಾರ್ಗಸೂಚಿ ಬಿಗ್ ಬಜೆಟ್ ನಿರ್ಮಾಪಕರ ಚಿತ್ರ ಬಿಡುಗಡೆ ವಿಚಾರವನ್ನೇ ಬದಲಾಯಿಸಿದೆ 50ರಷ್ಟು ಆಸನಗಳನ್ನು ಹೊಂದಿ ಚಿತ್ರ ಬಿಡುಗಡೆಗೆ ಸೂಚಿಸಿರುವ ನಿಯಮದ ಸಲುವಾಗಿ ದೊಡ್ಡ ನಿರ್ಮಾಪಕರು ತಮ್ಮ ಚಿತ್ರಗಳನ್ನು ಬಿಡುಗಡೆ ಮಾಡದಿರಲು ನಿರ್ಧರಿಸಿದ್ದಾರೆ ಮೊದಲೇ ಚಿತ್ರಮಂದಿರಗಳಲ್ಲಿ ಆದಾಯ ಕಡಿಮೆ ಇದರ ಜೊತೆಗೆ ಈಗ ತಂದಿರುವ ಈ ವಿಧಾನ ತಮಗೆ ಇನ್ನಷ್ಟು ಬರೆ ಎಳೆಯಲಿದೆ ಎನ್ನುವುದು ಅವರ ನಿರ್ಧಾರ ಸರ್ಕಾರದ ನಿಯಮವನ್ನ ಪರಾಮರ್ಶೆ ಮಾಡಲಿ ಎಂಬ ಬೇಡಿಕೆ ಚಿತ್ರೋದ್ಯಮದ್ದಾದರೂ ಸಾಮಾಜಿಕ ಕಳಕಳಿ ವಿಚಾರದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆ ಪ್ರಯತ್ನ ಬೇಡ ಎನ್ನುವುದು ಅವರ ನಿರ್ಧಾರ ಆದರೆ ಚಿತ್ರ ಕೊಟ್ಟ ನೀತಿಯೊಳಗೆ ಚಿತ್ರೋದ್ಯಮ ಮುನ್ನಡೆಸುವುದು ಹೇಗೆ ಎನ್ನುವುದು ಅವರ ಪ್ರಶ್ನೆ ಯಾಕಂದ್ರೆ ಸ್ಟಾರ್ ನಟರ ಚಿತ್ರ ಮಂದಿರಗಳಿಗೆ ಬರದೇ ಹೋದ ಮೇಲೆ ಚಿತ್ರ ಮಂದಿರದತ್ತ ಸುಳಿಯುವವರು ಯಾರು ಎನ್ನುವುದು ಅವರ ಮೂಲಭೂತ ಪ್ರಶ್ನೆ ಫಸ್ಟ್ ಆಫ್ ಆಲ್ ನಮಗೆ ಕೇಂದ್ರ ಸರ್ಕಾರ ತಗೊಂಡು ನಿರ್ಧಾರವನ್ನು ನಾವು ವೆಲ್ಕಮ್ ಮಾಡ್ತೀನಿ ಭಾಳ ದಿನ ಕತ್ತಲಿಂದ ಬೆಳಕಿಗೆ ಬಂದಿದ್ದೀವಿ ಬೆಳಕು ಜಾಸ್ತಿ ಬರುತ್ತೋ ಕತ್ತಲು ಜಾಸ್ತಿ ಆಗುತ್ತೋ ಅನ್ನೋ ಗೊತ್ತೋ ರಿಲೀಸ್ ಆದಮೇಲೆ ಬಂಡವಾಳಗಳು ನಿರ್ಮಾಪಕ ಹಾಕಿದ್ದಾರೆ ಮತ್ತು ಬಂಡವಾಳ ಹಾಕಿದ್ದೀವಿ ಕೋಟಿಗಳು ದುಡ್ಡು ಬರಬೇಕು ನಮ್ಮ ಬಂಡವಾಳಕ್ಕೋಸ್ಕರ ಜನಗಳ ಆರೋಗ್ಯದ ಬಗ್ಗೆ ನಾವು ಕ್ವಶನ್ ಮಾಡೋದು ಅಧಿಕಾರ ನಮಗಿಲ್ಲ 50% ಯಾಕೆ ಮಾಡಿದ್ದಾರೆ ಅಂದರೆ ದೇರ್ ಇಸ್ ರೀಸನ್ ಬಿಹೈಂಡ್ ಇಟ್ 50% ಹಾಕಿದಾಗ ಜನಗಳಿಗೆ ಬಂದಿರೋವಂಥವ್ರಿಗೆ ಆ ಕೊರೋನಾ ಪರ್ಸೆಂಟೇಜ್ ಡೇ ಬೈ ಡೇ ಇನ್ಕ್ರೀಸಿಂಗ್ ಲೈಕ್ ಎನಿಥಿಂಗ್ ಪರ್ಟಿಕ್ಯುಲರ್ಲಿ ಬೆಂಗಳೂರಿನಲ್ಲಿ ಅಲ್ವಾ ಅದರಿಂದ ಅದು ಪ್ರೋಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಪಿಕ್ಚರ್ ರಿಲೀಸ್ ಆದಮೇಲೆ ಗೊತ್ತಾಗೋದು ನಾವು ಅದೇ ಬೆಳಗ್ಗೆ ಜಾಸ್ತಿ ಆಗುತ್ತೋ ಕತ್ತಲು ಜಾಸ್ತಿ ಆಗುತ್ತೋ ಗೊತ್ತಾಗೋದು ರಿಲೀಸ್ ಆದಮೇಲೆ ಈಗ ಆ್ಯಸ್ ಇಟ್ ಇಸ್ ನನ್ನ ನಾಲೆಜ್ ಪ್ರಕಾರ ವಾಣಿಜ್ಯ ಮಂಡಳಿ ನಮ್ಮ ಕಾರ್ಯದರ್ಶಿ ನಾವು ಸಾಕಷ್ಟು ಬಾರಿ ನಾವು ಸಭೆಗಳನ್ನು ಕರೆಸಿದ್ವಿ ಪ್ರದರ್ಶಕರ ಜೊತೆ ಬಟ್ ಅವರು ಕೂಡ ಚಿಂತೆ ಮಾಡ್ತಾರೆ 50% ಆಕ್ಯುಪೇಷನ್ ಕೊಟ್ಟಾಗ ವರ್ಕೌಟ್ ಆಗಬೇಕಲ್ಲ ಅವ್ರಿಗೆ ನಿರ್ಮಾಪಕ ಕೋಟಿಗಟ್ಟೆ ಬಂಡವಾಳ ಹಾಕಿರ್ತಾನೆ ಅಂದರೆ 50% ಆಡಿಯನ್ಸ್ ಬರ್ತಾರೆ ಹಂಗಂತ ಹೇಳ್ಬಿಟ್ಟು ಆಡಿಯನ್ಸ್ ಮೇಲೆ ನಾವು ಬರ್ಡನ್ ಹಾಕೋಕ್ಕಾಗಲ್ಲ ವಿ ಕೆನಾಟ್ ಪುಟ್ ಬರ್ಡನ್ ಆನ್ ದಿ ಆಡಿಯನ್ಸ್ ಅಲ್ವಾ ಅದರಿಂದ ಏನಾಗುತ್ತೆ ಅನ್ನೋದು ಪ್ರೋಸ್ ಆ್ಯಂಡ್ ಕಾನ್ಸಿಕ್ವೆನ್ಸ್ ಓನ್ಲಿ ಆಫ್ಟರ್ ರಿಲೀಸ್ ಗೊತ್ತಾಗುತ್ತೆ ಹೊರತು ಈಗೇನು ಗೊತ್ತಾಗೋದಾಗೆ ಸೂಕ್ತ ಸಮಯ ಅಲ್ಲ ಬಟ್ ಒನ್ ಥಿಂಗ್ ಏನಪ್ಪ ಖುಷಿ ಪಡಬೇಕು ಅಂದರೆ ಭಾಳ ದಿನಗಳ ಬಂದ ಭಾಳ ತಿಂಗಳ ನಂತರ ಸಿನಿಮಾ ಥಿಯೇಟರ್ ರಿಲೀಸ್ ಮಾಡ್ತಾ ಇರೋದು ಓಪನ್ ಮಾಡೋಕೆ ಅವಕಾಶ ಕೊಟ್ಟಿರೋದು ಭಾಳ ಸಂತೋಷದ ವಿಚಾರ ಅದು ಯಾವ ಥರ ಮಾಡಬೇಕು ಯಾವ ಥರ ಅನುಕೂಲ ಆಗುತ್ತೆ ನಿರ್ಮಾಪಕರಿಗೆ ಯಾವ ಥರ ಅನುಕೂಲ ಆಗುತ್ತೆ ಪ್ರದರ್ಶಕರಿಗೆ ಯಾವ ಥರ ಆಗುತ್ತೆ ಆಮೇಲೆ ಅಲ್ಟಿಮೇಟ್ ಆಡಿಯನ್ಸಿಗೆ ಅವ್ರಿಗೆ ಬರ್ಡನ್ ಆಗೋ ರೀತಿ ಸಿನಿಮಾ ರಿಲೀಸ್ ಮಾಡಿದಾಗ ಯಾವ ಥರ ಅನುಕೂಲ ಮಾಡಬೇಕು ಅದೆಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಮೊದಲನೇ ಅಂತ ಇವತ್ತು ಗೊತ್ತಾಗಿದೆ ಡಿಸ್ಕಷನ್ ಮುಂದಿನ ದಿನ ತಿಳಿಸ್ತೀವಿ 1 ಮಂತ್ 1 ಆರ್ 2 ಮಂತ್ಸು ನಾವು ಆ್ಯಸ್ ಎ ಟ್ರಯಲ್ ಬೇಸಿಸು ಥಿಯೇಟ್ರ್ನವರು ಸಹಕಾರ ಮಾಡಬೇಕು ಪ್ರದರ್ಶಕರು ಸಹಾಯ ಮಾಡಬೇಕು ಆಮೇಲೆ ನಿರ್ಮಾಪಕರು ಮಾಡಬೇಕು ಡಿಸ್ಟ್ರಿಬ್ಯೂಟ್ ಮಾಡೋದು ಡಿಸ್ಟ್ರಿಬ್ಯೂಟರ್ ಸಹಾಯ ಮಾಡಿ ಎಲ್ಲ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು 2 ಮಂತ್ಸ್ ಗ್ರೇಸ್ ಪೀರಿಯಡ್ ಅಂತ ಕೊಡಬೇಕು 2 ಮಂತ್ಸ್ ಗ್ರೇಸ್ ಪೀರಿಯಡ್ ಬಂದಮೇಲೆ ಅದ್ರ ಮೇಲೆ ಏನು ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜ್ ಗೊತ್ತಾಗುತ್ತೆ ಎರಡು ಆಮೇಲೆ ಡಿಸೈಡ್ ಮಾಡೋಕ್ಕಾಗತ್ತೆ ಹೊರತು ಈಗ ಟೂ ಅರ್ಲಿ ಟು ಟೆಲ್ ಎನಿಥಿಂಗ್ ಅಬೌಟ್ ದಿಸ್ ಅಲ್ಟಿಮೇಟ್ಲಿ ಬಂಡವಾಳ ಹಾಕಿದ್ದು ನಿರ್ಮಾಪಕ ಬಂಡವಾಳ ಬರಬೇಕು ಬಂಡವಾಳ ಬರಬೇಕು ಅಂದರೆ 100% ಡಾಕ್ಯುಮೆಂಟ್ಸ್ ಇರಬೇಕು
100% ಆಕ್ಯುಪೆನ್ಸಿ ಕೊಟ್ಟರೆ ಇತ್ಲಾಗೆ ಜನಗಳ ಆರೋಗ್ಯ ದೃಷ್ಟಿ ನೋಡಿದ್ರೆ ಅದನ್ನು ಸರ್ಕಾರ ಮಾಡೋದು ನನಗೇನು ಅಂತ ಒಪ್ಕೊಳ್ಳೋಂಥ ಕಾಣುತ್ತೆ. ನನ್ನ ಅದು ಇಂಡಿವಿಜುವಲ್ ಒಪಿನಿಯನ್, ನನ್ನದು ಆಗಲ್ಲ ಅನಿಸುತ್ತೆ. ಅಲ್ಟಿಮೇಟ್ಲಿ ನಾವು 2-3 ತಿಂಗಳು ಸ್ಟಡಿ ಮಾಡಿದ್ರೆ 2 ಮಂತ್ಸ್ ಅಂತೂ ವಿ ಹ್ಯಾವ್ ಟು ಸ್ಟಡಿ. ಅದಕ್ಕೆ ಸ್ಟಡಿ ಮಾಡೋಕ್ಕೆ ಟೈಮ್ ಸಿಗಬೇಕು. ಆ ಟೈಮ್ ಯಾವ ಥರ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು UFO ಕ್ಯೂಬ್ಗಳಿಗೆ ಮೀಟಿಂಗ್ ಕರೆದಿದ್ದೀವಿ. ಅವ್ರಿಗೆ 2 ತಿಂಗಳು ಫ್ರೀ ಕೊಡಿ ಅಂತ ಕೇಳಿದ್ದೀವಿ. ಅವ್ರು ಇನ್ನೂ ನಮಗೆ ಡಿಸ್ಕಷನ್ ಕೊಟ್ಟಿಲ್ಲ. PVR ಥಿಯೇಟ್ರ್ಗಳ ಪರ್ಸೆಂಟೇಜ್ ತೊಗೊಳ್ತಿರೋ, ರೆಂಟ್ ತೊಗೊಳ್ತಿರೋ, ಅವರು ಇದುವರೆಗೆ ಪರ್ಸೆಂಟೇಜ್ ಮಾಡ್ತಾರೆ, ಅದನ್ನು ಮಾಡೋಕ್ಕಾಗಲ್ಲ. ಏನು ಮುಂದೆ ಹಿಂದಿನ ದಿನಗಳಲ್ಲಿ ಏನು ಅವರು ಕಂಡೀಷನ್ಗಳು ಪಿಕ್ಚರ್ ರಿಲೀಸ್ ಮಾಡ್ತಾರೋ ಆ ಕಂಡೀಷನ್ಗಳು ಸಿನಿಮಾ ರಿಲೀಸ್ ಮಾಡೋಕ್ಕಾಗಲ್ಲ. ಅದೆಲ್ಲ ಚೇಂಜಸ್ ಮಾಡಬೇಕು. ನಾವು ಇಮಿಡಿಯೇಟ್ಲಿ ಇಲ್ಲಿ ಕಾಲ್ ಫಾರ್ ಎ ಮೀಟಿಂಗ್, ಮೀಟಿಂಗ್ ಕರೆದು ಡಿಸ್ಕಸ್ ಮಾಡಿ ಅದೇನಾಗುತ್ತೆ ವಿಚಾರ ತಿಳಿಸ್ತೇನೆ. ಇನ್ನು ಸರ್ಕಾರ ಹೊರಡಿಸಿರುವ ಮಾರ್ಗಸೂಚಿ ಇನ್ನೂ ಸ್ಪಷ್ಟವಾಗದೇ ಇರುವುದು ಚಿತ್ರೋದ್ಯಮದಲ್ಲಿ ತೊಡಗಿಸಿಕೊಂಡಿರುವವರಲ್ಲಿ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಹೊಸ ರೀತಿಗೆ ತಕ್ಕಂತೆ ತಮ್ಮ ನೀತಿಯನ್ನು ಬದಲಾಯಿಸಿಕೊಳ್ಳಲು ಚಿಂತಿಸಿರುವ ನಿರ್ಮಾಪಕರು, ಚಿತ್ರ ವಿತರಕರು ಹಾಗೂ ಚಿತ್ರ ಮಂದಿರಗಳ ಮಾಲೀಕರಿಗೆ ಸರ್ಕಾರದ ಸ್ಪಷ್ಟ ಕಾರ್ಯಸೂಚಿ ಸಿಗದಿರುವುದು ಹಲವು ಗೊಂದಲಗಳನ್ನು ಹುಟ್ಟುಹಾಕಿದೆ. ನಿಯಮಾವಳಿಯ ಶೇಕಡ 50%ನಲ್ಲಿ ಯಾರಿಗೆ ಹೇಗೆ ಅವಕಾಶ ಕೊಡಬೇಕೆನ್ನುವುದೇ ಈಗ ಅವರ ಮುಂದಿರುವ ಯಕ್ಷ ಪ್ರಶ್ನೆಯಾಗಿದೆ. ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಚಿತ್ರ ಮಂದಿರಗಳನ್ನು ತೆರೆದು ಅದನ್ನು ನಂಬಿಕೊಂಡಿರುವವರಿಗೆ ಮತ್ತೆ ಹಿಂದಿನಂತೆ ಬದುಕು ರೂಪಿಸಿಕೊಡುವ ನಿರ್ಧಾರವನ್ನು ಚಿತ್ರೋದ್ಯಮ ಮಾಡಿದೆ. ಇದಕ್ಕೆ ನಿರ್ಮಾಪಕರ ಸಂಘವೂ ಕೈಜೋಡಿಸಿದೆ. ಎಡವುದು ಸಹಜ, ಆದರೆ ಸಾವರಿಸಿಕೊಂಡು ಹೋಗಲೇಬೇಕಲ್ಲ ಎನ್ನುವ ಮಾತಿನಂತೆ ಎಲ್ಲವನ್ನು ಅನುಸರಿಸಿಕೊಂಡು ಎಲ್ಲ ರಂಗದಂತೆ ತಾವು ಭವಿಷ್ಯದಲ್ಲಿ ಒಳ್ಳೆಯ ದಿನಗಳನ್ನು ಕಾಣುತ್ತೇವೆನ್ನುವುದು ಚಿತ್ರೋದ್ಯಮದವರ ವಿಶ್ವಾಸದ ನುಡಿ. ಬ್ಯೂರೋ ರಿಪೋರ್ಟ್, ಡೆಮಾಕ್ರೆಟಿಕ್ ಟಿವಿ, ಬೆಂಗಳೂರು.